ನಮ್ಮ ನ್ಯೂಸ್ಗೆ ಸ್ವಾಗತ. ನಾನು ಪುಷ್ಪಾ ಮಚ್ಚಿನ. ಇದೀಗ ಹೆಡ್ಲೈನ್ಸ್. ವಿದ್ಯಾರ್ಥಿಯ ಕೈಚಳಕದಿಂದ ಮೂಡಿ ಬಂದ ಥ್ರೆಡ್ ಆರ್ಟ್ ಭಾವಚಿತ್ರ ರಚಿಸಿ ಗಮನ ಸೆಳೆದ ಚಿನ್ಮಯ ವಿಟ್ಲ. ಅಕ್ರಮವಾಗಿ ಮರಳುಗಾರಿಕೆ ನಡೆಯುತ್ತಿದ್ದ ಸ್ಥಳಕ್ಕೆ ಅಧಿಕಾರಿಗಳು ದಾಳಿ ನಡೆಸಿದ ಘಟನೆ ಅಡ್ಡೂರು ಸಮೀಪದ ಪಲ್ಗುನಿ ನದಿಯಲ್ಲಿ ನಡೆದಿದೆ. ಗಣಿ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಜಂಟಿ ಕಾರ್ಯಾಚರಣೆ ನಡೆಸಿದ್ದು ಈ ವೇಳೆ ಸ್ಥಳದಲ್ಲಿದ್ದ 9 ದೋಣಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಸ್ಥಳದಲ್ಲಿ ಅಕ್ರಮವಾಗಿ ಮರಳುಗಾರಿಕೆ ನಡೆಸಲು ಉಪಯೋಗಿಸುತ್ತಿದ್ದ 7 ದೋಣಿಗಳನ್ನು ನೀರಿನ ಅಡಿಯಲ್ಲಿ ಮುಳುಗಿಸಿಟ್ಟಿರುವುದು ದಾಳಿ ಸಂದರ್ಭದಲ್ಲಿ ಪತ್ತೆಯಾಗಿದೆ. ಥ್ರೆಡ್ಆರ್ಟ್ ಮೂಲಕ ಚಿನ್ಮಯ ವಿಟ್ಲ ಅವರು ಕಲಾಕೃತಿಯನ್ನು ರಚಿಸಿದ್ದಾರೆ. ವಿಟ್ಲ ಪಾಣೆಮಜ್ಜಲು ಜಗದೀಶ ಸಾಲ್ಯನ ಹಾಗೂ ವಿಟ್ಲ ಪಟ್ಟಣ ಪಂಚಾಯತ್ನ ಉಪಾಧ್ಯಕ್ಷೆ ಸಂಗೀತಾ ಅವರ ಪುತ್ರ ಚಿನ್ಮಯ ವಿಟ್ಲ ಅವರು ಥ್ರೆಡ್ಆರ್ಟ್ ಮೂಲಕ ಕಲಾಕೃತಿ ರಚಿಸಿದ್ದಾರೆ. ಪುತ್ತೂರು ಅಂಬಿಕಾ ವಿದ್ಯಾಸಂಸ್ಥೆಯಲ್ಲಿ ದ್ವಿತೀಯ ಪಿಯುಸಿ ವ್ಯಾಸಂಗ ಮಾಡುತ್ತಿರುವ ಚಿನ್ಮಯ ಅವರು ಪುತ್ತೂರು ಅಂಬಿಕಾ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಸುಬ್ರಹ್ಮಣ್ಯ ನಾಟೋಜ ಅವರ ಭಾವಚಿತ್ರವನ್ನು ಥ್ರೆಡ್ಆರ್ಟ್ ಮಾಡಿದ್ದಾರೆ. ಶಿಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ರಿಜಿಸ್ಟರ್ಡ್ ವಿಟ್ಲ ತಾಲೂಕು ವ್ಯಾಪ್ತಿಯಲ್ಲಿ ಸೇವಾ ಕಾರ್ಯಗಳ ಅನುಷ್ಠಾನವಾಗಿದೆ. ವಿಟ್ಲ ಯೋಜನಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಸೇವಾ ಕಾರ್ಯಕ್ರಮಗಳ ಬಗ್ಗೆ ವಿವರ ನೀಡಿದ ವಿಟ್ಲ ಯೋಜನಾಧಿಕಾರಿ ರಮೇಶ್ ಅವರು ಶಿಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ರಿಜಿಸ್ಟರ್ಡ್ ವಿಟ್ಲ ತಾಲೂಕು ವ್ಯಾಪ್ತಿಯಲ್ಲಿ ಪ್ರಸ್ತುತ ವರ್ಷದಲ್ಲಿ ವಿವಿಧ ಕಾರ್ಯಕ್ರಮಗಳ ಮೂಲಕ ದೇಗುಲ ಶಿಕ್ಷಣ ಸಂಸ್ಥೆ ಹಾಗೂ ಫಲಾನುಭವಿಗಳಿಗೆ ಸಹಾಯಧನ ಸವಲತ್ತುಗಳನ್ನು ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ವಿಶೇಷವಾಗಿ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಅದರಲ್ಲೂ ವಿಶೇಷವಾಗಿ ವಿಟ್ಲ ಯೋಜನಾ ಕಚೇರಿ ವ್ಯಾಪ್ತಿಗೆ ಸಮುದಾಯ ಅಭಿವೃದ್ಧಿ ವಿಭಾಗದ ವಿಶೇಷ ಸೇವೆಗಳು ಅತ್ಯಂತ ಹೆಚ್ಚು ಸಿಕ್ಕಿದೆ. ಅದರಲ್ಲೂ ಕೂಡ ಈ ವರ್ಷವನ್ನು ಗಮನಿಸಿದರೆ ನಮ್ಮ ಸಮುದಾಯ ಅಭಿವೃದ್ಧಿ ವಿಭಾಗದಲ್ಲಿ ಶಿಕ್ಷಣ ಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಂತ ಒಂದು ತಾಲೂಕು ಇದ್ರೆ ಅದು ವಿಟ್ಲ ತಾಲೂಕು. ಜ್ಞಾನದೀಪ ಶಿಕ್ಷಕರನ್ನ ಯಾವ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದ್ದಂತ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ವತಿಯಿಂದ ಜ್ಞಾನದೀಪ ಶಿಕ್ಷಕರನ್ನ ಕೊಡ್ತೇವೆ. ರಾಜ್ಯದಲ್ಲಿ 1030 ಶಿಕ್ಷಕರನ್ನ ಜ್ಞಾನದೀಪ ಶಿಕ್ಷಕರನ್ನ ಕೊಟ್ಟಿದ್ದಾರೆ. ಅದರಲ್ಲಿ 29 ಶಿಕ್ಷಕರು ನಮ್ಮ ಈ ತಾಲೂಕು ವ್ಯಾಪ್ತಿಗೆ ಬಂದಿದ್ದಾರೆ. ಹಾಗೆ ಬಂಟ್ವಾಳಕ್ಕೆ 22, ಹಾಗೆ ಒಂದು ಬಂಟ್ವಾಳ ತಾಲೂಕಿಗೆ ಬಹುಶಃ ಅಲ್ಲಿ 22 ಇಲ್ಲಿ 29 ಅಂತ ಹೇಳಿದ್ರೆ 50ಕ್ಕೂ ಹೆಚ್ಚು ಶಿಕ್ಷಕರನ್ನ ನಮ್ಮ ಸಂಸ್ಥೆಯ ಮೂಲಕ ಕೊಡುವಂತ ಕೆಲಸವನ್ನ ಮಾಡಿದೆ. ಅದರ ಜೊತೆಗೆ ಈ ವರ್ಷ ನಾವು ಡೆಸ್ಕ್ ಬೆಂಚುಗಳು ಕೊರತೆ ಇರುವಂತ ಶಾಲೆಗಳಿಗೆ ಬೆಂಚು ಡೆಸ್ಕ್ಗಳನ್ನ ಶೇಕಡ 20ರ ಏನು ಅವರು 20 ಸರ್ಕಾರದ ಶಾಲೆಯ ಪಾಲು 80 ಸಂಸ್ಥೆಯ ಪಾಲನ್ನು ಕೊಟ್ಟು ಅಂತ ಹೇಳಿದ್ರೆ 80% ಸಹಾಯಧನದಲ್ಲಿ ಬೆಂಚು ಡೆಸ್ಕ್ಗಳನ್ನು ಕೊಡುವಂತ ಒಂದು ಕಾರ್ಯಕ್ರಮ ಇದೆ. ಅದರಲ್ಲಿ ನಾವು 32 ಶಾಲೆಗಳಿಗೆ 13,94,000 ರೂಪಾಯಿ ಮೌಲ್ಯದ ಬೆಂಚು ಡೆಸ್ಕ್ಗಳು ಈಗಾಗಲೇ ವಿತರಣೆಗೆ ರೆಡಿಯಾಗಿದೆ. ಶಾಲೆಗಳನ್ನು ಆಯ್ಕೆ ಮಾಡಿದ್ದೇವೆ. ಶಾಲೆಯವರು ಅವರ ವಂತಿಗೆಯನ್ನು ಕಟ್ಟಿಕೊಟ್ಟಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಇದು ಕೂಡ ಬರಲಿಕ್ಕೆ. ಇದಿಷ್ಟು ಈ ದಿನದ ಸುದ್ದಿ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ನ್ಯೂಸ್.